ನಾನು ರಾಜಕೀಯ ಬೇಳೆ ಬೇಯಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲರೂ ಹಂಗಿರಲ್ಲ, ಎಲ್ಲರೂ ದೇಶಕ್ಕೆ ಹಾನಿ ಆಗಬಾರ್ದು ಅಂತ ಯೋಚನೆ ಮಾಡುವ ಜನ ಬಹಳ ಜನ ಇರ್ತಾರೆ. ಈಗಲೂ ಕಾಂಗ್ರೆಸ್ನಲ್ಲಿರೋರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಆಯ್ತಂದ್ರೆ ये भूमि गुंडगिदे नावेल्लू इल्ली भूमि बिट्टु इरुवुदोंदे भूमि हेळिल्वा नम्म सर्वज्ञरु इरुवुदोंदे भूमि कुडियुवुदोंदे नीरु सुडुव अग्नियोंदे इरुतिरलु नडुवे भेद एत्तणदु सर्वज्ञ अंत सर्वज्ञरे हेळिदारे. नमगे एनिदे अवरु यावरु ओंदु पॉलिटिकल पार्टी इरबहुदु हागंत हेळि अवरु बेरे नावु बेरे अन्नकागुत्ते एन्रि ಈಗ ಯಾರ್ದೋ ಮನೆ ಅಂಬಿಕಾಪತಿ ಇವರಿಗೆ ಏನು ದೂರದವರ ಮತ್ತೆ ನಾವು ನೀವು ಎಲ್ಲರೂವೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದಿರಿ ಅಂತ ನಾವು ಗಮನಿಸಿದೀವಿ. ಏನು ಹೇಳಿದರು, ಐಟಿ ರೈಡು ರಾಜಕೀಯ ಕಾರಣ ಇಲ್ಲದೆ ಆಗುತ್ತಾ ಅನ್ನುವಂಥ ಮಾತು ಹೇಳಿದ್ದಾರೆ. ಹೇಳೋದ್ರ ಮೂಲಕ ಅವರಿಗೆ ಇರುವ ಸಂಬಂಧವನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಇರೋ ಸಂಬಂಧನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಇವರಿಗೇನು ಸಂಬಂಧ ಇಲ್ಲದೆ ಇದ್ಮೇಲೆ ಸಿ ಬಿ ಐಗೆ ಕೊಡುವ ಉದಾರತನವನ್ನು ಪ್ರದರ್ಶನ ಮಾಡಲಿ, ಯಾಕೆ ಬೇಡ ಅಂತಾರೆ? ಮತ್ತು ಅಂಗೈ ಹುಣ್ಣಿ ಕನ್ನಡಿ ಬೇಕೇನ್ರಿ? ಇವರು ನಾಲ್ಕೂವರೆ ತಿಂಗಳಾಯ್ತಲ್ಲ, ನೀವು ನಿಮಗೆ ತಿಳ್ಕೊಳಕ್ಕಾಗದೇ ಇರೋಷ್ಟು ಏನಾದ್ರು ಭಾಳ ಗುಟ್ಟಾಗಿ ಇವರೇನಾದ್ರು ವ್ಯವಹಾರ ಮಾಡ್ತಾಯಿದ್ದಾರಾ? ಏನಿಲ್ಲ, ಚಿತ್ರದುರ್ಗ ನೋಡಿದರೆ ಸಾಕು ನಿಮಗೆ. ಅದರಲ್ಲಿ ಅಲ್ಲಿ ಅಲ್ಲಿ ಚಿತ್ರದುರ್ಗದ ಕತೆ ಕೇಳಿದರೆ ಸಾಕು, ಇನ್ನು ಉಳಿದಿದ್ದೆಲ್ಲ ನಿಮಗೆ ರಾಜ್ಯದಲ್ಲಿ ಇನ್ನು ಹೆಂಗಿರ್ಬೋದು ಅಂತ ಅರ್ಥ ಆಗುತ್ತೆ. ಬಿಜೆಪಿಯ ಲೂಟಿ ರಾಜಕಾರಣಿಗಳಿಗೆ ಸದ್ಯದಲ್ಲಿ ಉತ್ತರ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡಕ್ಕೆ ಹೇಳಿದ್ರೆ ಅಂತ ಡಿ ಕೆ ಶಿವಕುಮಾರ್. ಬಿಜೆಪಿ ಅವ್ರು ಏನು ಪ್ರೊಟೆಸ್ಟ್ ಮಾಡ್ತಾರೆ, ಅವ್ರು ಮಾಡಿದರೆ ತಾನೆ ನಾನು ಜನಗಳಿಗೆ ಹೇಳೋಕ್ಕಾಗೋದು ಲೂಟಿನೆಲ್ಲ ಅಂತ? ಖಂಡಿತ ಹೇಳಬೇಕಲ್ಲ, ಅವ್ರಿಗೀಗ ಡಿ ಕೆ ಶಿವಕುಮಾರ್ ಅವರ ಸ್ಟೈಲು ಅದು ಹೆದರಿಸಿ ರಾಜಕಾರಣ ಮಾಡೋ ಸ್ಟೈಲು. ಆದರೆ ಒಂದವರಿಗೆ ಗೊತ್ತಿರಬೇಕು, ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಹೆದರ್ಸೋಕ್ಕಾಗಲ್ಲ. ಕೆಲವರನ್ನ ಕೆಲವು ಕಾಲ ಹೆದರಿಸ್ಬೋದು, ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಹೆದರಿಸಿ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಲ್ವಾ, ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾನೆ ಇರ್ತವೆ. ಮತ್ತು ನಿಮಗೊಂದು ಗೊತ್ತಿರಲಿ, ಯಾರಿಗೂ ಹೇಳಬೇಡಿ, ನಮಗೆ ಎಲ್ಲ ಮಾಹಿತಿ ಲಭ್ಯ ಆಗಿರೋದು ಕಾಂಗ್ರೆಸ್ ವಲಯದಿಂದಲೇ, ಅದು ಯಾರಿಗೂ ಹೇಳಬೇಡಿ. ಈ ಎಲ್ಲ ಮಾಹಿತಿಗಳು ನಮಗೆ ಸಿಕ್ಕಿರೋದು ಕಾಂಗ್ರೆಸ್ ವಲಯದಿಂದಲೇ ಸಿಕ್ಕಿರೋದು. ಇಲ್ಲದೆ ಇದ್ದರೆ ಏ ನಮ್ಮ ಹತ್ರ ಏನು ಇಂಟ್ರಿ, ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ ಅಂದರೆ ನಮಗೆಲ್ಲ ಇನ್ಫಾರ್ಮೇಷನ್ ಹೆಂಗೆ ಸಿಗುತ್ತೆ? ನಮಗೆ ಅಲ್ಲಿರುವಂಥ ಸ್ನೇಹಿತರೆ ಸಿಗ್ತಾ ಇರೋದು. ಹೈ ವೋಲ್ಟೇಜ್ ಮೀಟಿಂಗಿಂದ ಮಾಹಿತಿನೂ ಕೂಡ ಸಿಕ್ಕಿದೆ, ನಾನು ಈಗ ಹೇಳಲ್ಲ. ಅಲ್ರಿ, ಈಗ ರಾಜಕೀಯ ಕಾರಣಕ್ಕೆ ಬೇರೆ ಬೇರೆ ಪಾರ್ಟೀಲಿ ಇದ್ದರೂ ಕೂಡ ದೇಶಕ್ಕೆ ಹಾನಿಯಾಗೋದನ್ನು ಒಪ್ಪದೇ ಇರುವಂಥ ಭಾಳಷ್ಟು ಜನ ಇದ್ದಾರೆ. ಕೆಲವರು ಮಾತ್ರ ದೇಶಕ್ಕೆ ಹಾನಿಯಾದರೂ ಪರವಾಗಿಲ್ಲ, ನನ್ನ ರಾಜಕೀಯ ಬೇಳೆ ಬೇಯಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲರೂ ಹಂಗಿರಲ್ಲ, ಎಲ್ಲರೂ ದೇಶಕ್ಕೆ ಹಾನಿಯಾಗಬಾರ್ದು ಅಂತ ಯೋಚನೆ ಮಾಡುವ ಜನ ಭಾಳ ಜನ ಇರ್ತಾರೆ. ಈಗಲೂ ಕಾಂಗ್ರೆಸ್ನಲ್ಲಿರೋರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಆಯ್ತಂದ್ರೆ ಏ ಭೂಮಿ ಗುಂಡುಗಿದೆ ನಾವೆಲ್ಲೂ ಇಲ್ಲಿ ಭೂಮಿ ಬಿಟ್ಟು ಇರುವುದೊಂದೇ ಭೂಮಿ ಹೇಳಿಲ್ವಾ ನಮ್ಮ ಸರ್ವಜ್ಞರು, ಇರುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವ ಅಗ್ನಿಯೊಂದೇ ಇರುತ್ತಿರಲು ನಡುವೆ ಭೇದ ಎತ್ತಣದು ಸರ್ವಜ್ಞ ಅಂತ ಸರ್ವಜ್ಞರೇ ಹೇಳಿದ್ದಾರೆ. ನಮ್ಗೆ ಏನಿದೆ, ಅವ್ರು ಅವರು ಒಂದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಹಾಗಂತೇಳಿ ಅವ್ರು ಬೇರೆ ನಾವು ಬೇರೆ ಅನ್ನೋಕ್ಕಾಗತ್ತೇನ್ರಿ?